मॉर्निंग चिल्ड्रन इवत्तिन दिवस नावु ಏಳನೇ ತರಗತಿಯ ಮೊದಲ ಒಂದು ಗದ್ಯಪಾಠವನ್ನು ಪ್ರಾರಂಭವನ್ನು ಮಾಡೋಣ ಸೋ ಮೊದಲನೇ ಒಂದು ಗದ್ಯಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಈ ಒಂದು ಗದ್ಯಪಾಠವನ್ನು ಬರೆದವರು ನಾ ಡಿಸೋಜ ಯಾರು ನಾ ಡಿಸೋಜ ಇವರ ಪೂರ್ತಿ ಹೆಸರು ಡಾಕ್ಟರ್ ನಾಗರ್ ಡಿಸೋಜ डॉक्टर नाबर डिसोजा इवर बेंगलूरिन बेंगलूर इवर सो इवर जनन 1937 जून 6 रंदु इवर जनिसिदरु इवर इल्लिवरेगे साकष्टु ओंदु कृतिगळन्नु बरेदिद्दारे सुमारु 37 कादंबरिगळन्नु नालुकु नाटक ಕಾದಂಬರಿಗಳು ಕನ್ನಡ ಚಲನಚಿತ್ರಗಳಾಗಿವೆ ನೋಡಬಹುದು ಕಾಡಿನ ಬೆಂಕಿ ಮತ್ತು ದೀಪ ಚಲನಚಿತ್ರಗಳನ್ನು ಪ್ರಸಾರ ಮಾಡ್ತಾ ಇರ್ತಾರೆ ಆ ಚಲನಚಿತ್ರಗಳು ಡಾಕ್ಟರ್ ನಾಗರ್ ಡಿಸೋಜ ಅವರು ಬರೆದಿರತಕ್ಕಂತ ಕಾದಂಬರಿಗಳನ್ನು ಆಧಾರವಾಗಿಟ್ಟುಕೊಂಡು ಚಲನಚಿತ್ರಗಳನ್ನು ಮಾಡಿದ್ದಾರೆ ಈ ಕಾಡಿನ ಬೆಂಕಿ ಮತ್ತು ದೀಪಕ್ಕೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಅವಕ ರಜತ ಕಮಲ ಮತ್ತು ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಸಹಿತ ಪಡೆದಿದ್ದಾರೆ ಆಮೇಲೆ ಬಡುವಳಿ ಅಂತಕ್ಕಂಥ ಇನ್ನೊಂದು ಕಾದಂಬರಿ ಕೊಂಕಣಿಯಲ್ಲಿ ಅದು ಚಲನಚಿತ್ರವಾಗಿ ರೂಪುಗೊಂಡಿದೆ ಇವರು 2014 ಮಡಿಕೇರಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಿರುವಂತೆ ತಿಳಿದು ಬರ್ತಾ ಇದೆ ಇನ್ನು ಇವರ ಬಗ್ಗೆ ಸ್ವಲ್ಪ ನಾವು ಓದುತ್ತಾ ಹೋಗ್ತೇನೆ ನೀವು ಸರಿಯಾಗಿ ಅದನ್ನು ಆಲಿಸಿರಿ ಡಾಕ್ಟರ್ ನಾಬರ್ ಡಿಸೋಜ 1937 ಜೂನ್ 6 ರಂದು ಜನಿಸಿದರು ಇವರ ತಂದೆ ಹೆಸರು ಎಫ್.ಡಿ. ಡಿಸೋಜ ತಾಯಿ ರುಪಿನಾ ಡಿಸೋಜ ಇವರು ಏನಪ್ಪ ಅಂದ್ರೆ ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಒಂದು ಕಥಾವಾಚನವನ್ನು ಮಾಡಿದ್ದರು ಅಂತಲೇ ತಿಳಿದು ಬರ್ತಾ ಇದೆ ಇನ್ನು ಇವರು ಬರೆದಿರತಕ್ಕಂಥ ಇನ್ನೂ ಒಂದು ಕೆಲವೊಂದು ಕೃತಿಗಳು ಯಾವಪ್ಪ ಅಂತಂದ್ರೆ ಮುಳುಗಡೆಯ ಊರಿಗೆ ಬಂದವರು ಇದು ಕಿರು ಕಾದಂಬರಿ ಇದಕ್ಕೆ 2011 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ್ ಸಾಹಿತ್ಯ ಪ್ರಶಸ್ತಿ ಮುಂತಾದವುಗಳಿಂದ ಇವರು ಪುರಸ್ಕೃತರಾಗಿದ್ದಾರೆ ಅಂತಲೇ ತಿಳಿದು ಬರ್ತಾ ಇದೆ ಜನವರಿ 2014 ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಈ ಡಾಕ್ಟರ್ ನಾಗರ್ ಡಿಸೋಜ ಅವರು ವಹಿಸಿದ್ದರು ಅಂತಲೇ ತಿಳಿದು ಬರ್ತಾ ಇದೆ ಇವರು ಬರೆದಿರ್ತಕ್ಕಂಥ ಕೃತಿಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು ಇವರು ಜನನವನ್ನು ಸಹಿತ ಸರಿಯಾಗಿ ನೆನಪಿಟ್ಕೋಬೇಕು ಕಾಡಿನ ಬೆಂಕಿ ಬರೆದಿರ್ತಕ್ಕಂಥ ಒಂದು ಕೃತಿ ದ್ವೀಪ ಬಳುವಳಿ ಉಳುಗಡೆಯ ಊರಿಗೆ ಬಂದವರು ಈ ಎಲ್ಲ ಒಂದು ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಇನ್ನು ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವೊಂದು ಪದಗಳ ಅರ್ಥವನ್ನು ನಾವು ನೋಡೋಣ ಹಾಡುಗತೆ ಹಾಡು ಸೇರಿರುವ ಕತೆ ಹಾಡುಗತೆ ಅಂತಂದ್ರೆ ಹಾಡು ಸೇರಿರುವ ಕತೆ ತರಾವರಿ ವಿಧ ವಿಧವಾದ ಭೀತಿ ಭಯ ಹೆದರಿಕೆ ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಸಣ್ಣದಾದ ಒಂದು ದಾರಿ ಅಥವಾ ಕಿಂಡಿ ಅಂತೇಳಿ ಪ್ರಾಣಿಗಿಂಡಿಗೆ ಕರಿತಾ ಇದ್ದಾರೆ ಅಂಗಳ ಅಂತಂದ್ರೆ ಅಂಗಣ ಮನೆಯ ಮುಂದಿನ ಅಥವಾ ಹಿಂದಿನ ಒಂದು ಬಯಲು ಭಾಗ ಅಂತೇಳಿ ಅಂಗಣಕ್ಕೆ ಕರಿತಾ ಇದ್ದೇವೆ ಸಾಂತ್ವನ ಸಮಾಧಾನ ಸಂತೈಸುವಿಕೆಯ ನುಡಿ ಆಶ್ರಯ ಆಸರೆ ಸಹಾಯ ರಕ್ಷಣೆ ಮದ್ದು ಮದ್ದು ಅಂತಂದ್ರೆ ಔಷಧ ಮದ್ದು ಅಂತಂದ್ರೆ ಪಟಾಕ್ಷಿಲಿರ್ತಕ್ಕಂಥದ್ದು ಸಹಿತ ಮದ್ದು ಇಲ್ಲಿ ಮದ್ದು ಅಂತಂದ್ರೆ ಔಷಧ ಪಲಾಯನ ಪಠಿಸು
ಓಡಿ ಹೋಗುವುದು, ಪಲಾಯನ ಪಡಿಸುವಂತಂದ್ರ ಓಡಿ ಹೋಗು. ಮಾಗು ಒಣಗು ವಾಸಿಯಾಗು, ಸಂಭ್ರಮ ಉತ್ಸಾಹ ಸಡಗರ ಸಂತೋಷ. ಬೀಡೆ ಬಿಡುವುದಿಲ್ಲ, ಯಾವತ್ತಾರ ಯಾವತ್ತಾದರೂ ಅಥವಾ ಇನ್ನೊಂದು ದಿನ ಅಂತೇಳಿ ಈ ಒಂದು ಈ ಗದ್ಯ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಪದಗಳ ಅರ್ಥವನ್ನು ನಾವು ನೋಡಿದ್ದೀವಿ. ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಏಳನೇ ತರಗತಿಯ ಪಠ್ಯ ಪುಸ್ತಕವನ್ನು ತೆಗೆದುಕೊಂಡು ಏನು ಮಾಡಬೇಕಂತಂದ್ರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಗಳು, ಈ ಕೃತಿಕಾರರ ಪರಿಚಯವನ್ನು ಬರೀಬೇಕು, ಕವಿ ಪರಿಚಯವನ್ನು ಬರೀಬೇಕು, ಅದಾದ ನಂತರ ಪದಗಳ ಅರ್ಥವನ್ನು ಬರೀಬೇಕು. ಇಲ್ಲೇ ನಾನು ಸಂಕ್ಷಿಪ್ತವಾಗಿ ಬರೆದಿದ್ದೇನೆ, ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಪಠ್ಯ ಪುಸ್ತಕ ಇದ್ರೆ ತೆಗೆದುಕೊಂಡ ಕೃತಿಕಾರರ ಪರಿಚಯವನ್ನು ಒಂದು ಪದಗಳ ಅರ್ಥವನ್ನು ಬರೀಬೇಕು. ನಿಮ್ಮ ಹತ್ರ ಪಠ್ಯ ಪುಸ್ತಕ ಇಲ್ಲದೆ ಇದ್ರೂ ಸಹಿತ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಕನ್ನಡ ಪಠ್ಯ ಪುಸ್ತಕ ಏಳನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪುಸ್ತಕ ನಿಮ್ಗೆ ದೊರೆತೈತೆ. ಅದನ್ನು ಮೊಬೈಲ್ನಲ್ಲಿ ಸಹಿತ ನಿಮ್ಮ PDF ಫೈಲ್ ಮುಖಾಂತರ ಅದನ್ನು ಸೇವ್ ಮಾಡಿ ಇಟ್ಕೊಳ್ಬೋದು. ಸೊ ನಾಳಿನ ದಿವಸ ಈ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಯಲ್ಲಿರುವ ಗದ್ಯ ಪಾಠವನ್ನು ಪ್ರಾರಂಭ ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.